हेलो ಸ್ನೇಹಿತರೆ ಎಲ್ಲರಿಗೂ MS ಕಾಂಪಿಟಿಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ದಿನಾಂಕ 11 ಸೆಪ್ಟೆಂಬರ್ 2020 ರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಕೊನೆಗೆ ಕೇಳುವ ಎರಡು ಪ್ರಶ್ನೆಗಳಿಗೆ ಮರೆಯದೆ ನಿಮ್ಮ ಆನ್ಸರ್ ನ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ನೀವು ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳಿಗೂ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮೊದಲನೆಯ ಪ್ರಶ್ನೆ 5G ತಂತ್ರಜ್ಞಾನದಲ್ಲಿ ಯಾವ ಮೂರು ದೇಶಗಳು ಒಟ್ಟಾಗಿ ಕೆಲಸ ಮಾಡಲು ನಿರ್ಧರಿಸಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಭಾರತ ಇಸ್ರೇಲ್ ಮತ್ತು USA ಈ ಮೂರು ದೇಶಗಳು ಇತ್ತೀಚೆಗೆ ಒಂದು 5G ತಂತ್ರಜ್ಞಾನದಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಒಂದು ಒಪ್ಪಂದವನ್ನು ಮಾಡಿಕೊಂಡಿವೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಭಾರತ ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಒಂದು ಶೃಂಗಸಭೆಯನ್ನು ವಾಸ್ತವಿಕವಾಗಿ ನಡೆಸಿದವು ಆ ಶೃಂಗಸಭೆಯಲ್ಲಿ ದೇಶಗಳು 5G ತಂತ್ರಜ್ಞಾನದಲ್ಲಿ ಒಟ್ಟಾಗಿ ಕೆಲಸ ಮಾಡಲು ನಿರ್ಧರಿಸಿದವು ಈ ಒಂದು ತ್ರಿಪಕ್ಷೀಯ ಶೃಂಗಸಭೆಯನ್ನು ಪ್ರಧಾನಿ ಮೋದಿ ಅವರು 2017 ರಲ್ಲಿ ಇಸ್ರೇಲ್ನ ಭೇಟಿಯ ಸಂದರ್ಭದಲ್ಲಿ ಪ್ರಾರಂಭಿಸಿದರು ಇದು ಭದ್ರತಾ ಕಾಳಜಿಯಿಂದಾಗಿ ಶೃಂಗಸಭೆಯ ಫಲಿತಾಂಶಗಳನ್ನು ಬಹಿರಂಗಪಡಿಸಲಾಗುವುದಿಲ್ಲ ಈ ಒಂದು ಇಸ್ರೇಲ್ನ ಕ್ಯಾಪಿಟಲ್ ಇರುವುದು ಜೆರುಸಲೇಮ್ ಇದರ ಅಧ್ಯಕ್ಷರು ರಿಯುವನ್ ರಿವ್ಲಿನ್ ಮತ್ತು ಇದರ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಇದರ ಕರೆನ್ಸಿ ಇರುವುದು ಶಕೆಲ್ ಹಾಗೆ ಈ ಒಂದು ಅಮೆರಿಕದ ರಾಜಧಾನಿ ಇರುವುದು ವಾಷಿಂಗ್ಟನ್ DC ಇದರ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಇದರ ಕರೆನ್ಸಿ ಇರುವುದು ಡಾಲರ್ ವಿಶ್ವಸಂಸ್ಥೆಯು ಮಕ್ಕಳ ಮರಣದಲ್ಲಿ ಮಟ್ಟಗಳು ಮತ್ತು ಪ್ರವೃತ್ತಿಗಳು ಅಂದರೆ ಲೆವೆಲ್ಸ್ ಆ್ಯಂಡ್ ಟ್ರೆಂಡ್ಸ್ ಇನ್ ಚೈಲ್ಡ್ ಮಾರ್ಟಲಿಟಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯ ಪ್ರಕಾರ 2019 ರಲ್ಲಿ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 34 ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಶಿಶು ಮರಣ ಪ್ರಮಾಣ 34 ಎಂದಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಸೆಪ್ಟೆಂಬರ್ 9 2020ರಂದು ವಿಶ್ವಸಂಸ್ಥೆಯು ಮಕ್ಕಳ ಮರಣದ ಮಟ್ಟಗಳು ಮತ್ತು ಪ್ರವೃತ್ತಿಗಳು ಎಂಬ ವರದಿಯನ್ನು ಬಿಡುಗಡೆ ಮಾಡಿತು ಈ ವರದಿಯ ಪ್ರಕಾರ 1990 ಮತ್ತು 2019 ರ ನಡುವೆ ಭಾರತದ ಮಕ್ಕಳ ಮರಣ ಪ್ರಮಾಣ ಕಡಿಮೆಯಾಗಿದೆ ಎಂದು ವರದಿ ಹೇಳುತ್ತದೆ ಇದು 1990 ರಲ್ಲಿ 126 ಆಗಿತ್ತು ಮತ್ತು ಈಗ ಅಂದರೆ 2019 ರಲ್ಲಿ 34 ಇಳಿದಿದೆ ಎಂದು ತಿಳಿಸಿದೆ ಆದರೆ ಕಳೆದ ವರ್ಷ ಮೃತಪಟ್ಟ 5 ವರ್ಷ ಒಳಗಿನ ಮಕ್ಕಳ ಸಂಖ್ಯೆಯನ್ನು ಪರಿಗಣಿಸಿದರೆ 1/3 ಪ್ರಕರಣಗಳು ಭಾರತ ಮತ್ತು ನೈಜೀರಿಯಾದಲ್ಲಿ ವರದಿಯಾಗಿವೆ ಎಂದು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರುವ ಲೆವೆಲ್ಸ್ ಆ್ಯಂಡ್ ಟ್ರೆಂಡ್ಸ್ ಇನ್ ಚೈಲ್ಡ್ ಮೋರ್ಟಲಿಟಿ ರಿಪೋರ್ಟ್ 2020 ಎಂಬ ವರದಿಯಲ್ಲಿ ತಿಳಿಸಲಾಗಿದೆ ಈ ಒಂದು ಭಾರತದಲ್ಲಿ 1990 ರಲ್ಲಿ ಜನಿಸಿದ ಪ್ರತಿ 1000 ಶಿಶುಗಳ ಪೈಕಿ ಮರಣ ಹೊಂದಿದ ಶಿಶುಗಳ ಸಂಖ್ಯೆ 126 ಆಗಿತ್ತು 2019 ರಲ್ಲಿ ಜನಿಸಿದ ಪ್ರತಿ 1000 ಶಿಶುಗಳ ಪೈಕಿ ಮರಣ ಹೊಂದಿರುವ ಶಿಶುಗಳ ಸಂಖ್ಯೆ 34 ಆಗಿದೆ ಮತ್ತು 1990 ರಲ್ಲಿ ಮೃತಪಟ್ಟ 5 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ 34 ಲಕ್ಷ ಆಗಿತ್ತು 2019 ರಲ್ಲಿ ಮೃತಪಟ್ಟ 5 ವರ್ಷ ಒಳಗಿನ ಮಕ್ಕಳ ಸಂಖ್ಯೆ 8.24 ಲಕ್ಷ ಆಗಿದೆ ಈ ಗೋಪಾಲ ಎಂಬ ಅಪ್ಲಿಕೇಶನ್ ಅನ್ನು ಯಾರು ಬಿಡುಗಡೆ ಮಾಡಿದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನರೇಂದ್ರ ಮೋದಿ ಅವರು ಈ ಒಂದು ಇ ಗೋಪಾಲ ಎಂಬ ಒಂದು ಆ್ಯಪ್ ಅನ್ನು ಅದು ಒಂದು ಮೀನುಗಾರರಿಗಾಗಿ ಬಿಡುಗಡೆ ಮಾಡಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಸೆಪ್ಟೆಂಬರ್ 10 2020ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ್ ಯೋಜನೆಯನ್ನು ಬಿಡುಗಡೆ ಮಾಡಿದರು ಈ ಯೋಜನೆಯ ಜೊತೆಗೆ ಇ ಗೋಪಾಲ ಎಂಬ ಒಂದು ಆ್ಯಪ್ ಅನ್ನು ಸಹ ಬಿಡುಗಡೆ ಮಾಡಿದರು ಈ ಯೋಜನೆಯು ಭಾರತದಲ್ಲಿ ಮೀನುಗಾರಿಕೆಯ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ ಇದನ್ನು 2020-21 ಮತ್ತು 2024-25 ನಡುವೆ ಜಾರಿಗೆ ತರಬೇಕಾಗಿದೆ ಈ ಯೋಜನೆಯಡಿ ಮೀನುಗಾರಿಕೆಗೆ 20,050 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಈ ಒಂದು ಯೋಜನೆಯಲ್ಲಿ ಮೀಸಲಿಟ್ಟ ಹಣವು ಅತಿ ಈ ಒಂದು ಮೀನುಗಾರಿಕೆ ಕ್ಷೇತ್ರಕ್ಕೆ ಮೀಸಲಿಟ್ಟ ಅತಿ ಹೆಚ್ಚಿನ ಮೊತ್ತವಾಗಿದೆ ಈ ಒಂದು ಇ ಗೋಪಾಲ ಅಪ್ಲಿಕೇಶನ್ ರೈತರ ನೇರ ಬಳಕೆಗಾಗಿ ಅಂದರೆ ಮೀನುಗಾರರ ನೇರ ಬಳಕೆಗಾಗಿ ತಳಿ ಸುಧಾರಣಾ ಮಾರುಕಟ್ಟೆ ಮತ್ತು ಮಾಹಿತಿ ಪೋರ್ಟಲ್ ಅನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿದೆ ಇದು ಮೀನುಗಾರರಿಗಾಗಿ ಒಂದು ಡಿಜಿಟಲ್ ವೇದಿಕೆಯಾಗಲಿದೆ ಇದು ಸರ್ಕಾರದ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕಳುಹಿಸುತ್ತದೆ ನಕಲಿ ಸುದ್ದಿ ಹರಡುವುದನ್ನು ನಿಲ್ಲಿಸಲು ಯಾವ ದೇಶವು ಅಸೋಲ್ ಚೀನಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಬಾಂಗ್ಲಾದೇಶ್. ಈ ಒಂದು ಬಾಂಗ್ಲಾದೇಶ್ ಸರ್ಕಾರವು ನಕಲಿ ಸುದ್ದಿ ಹರಡುವುದನ್ನು ನಿಲ್ಲಿಸಲು ಅಸೋಲ್ ಚಿನಿ ಎಂಬ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಕಾಡಿನಲ್ಲಿ ಬೆಂಕಿಯಂತೆ ಹರಡುವ ವದಂತಿಗಳು ಮತ್ತು ನಕಲಿ ಸುದ್ದಿಗಳ ಮಾಹಿತಿಯನ್ನು ಪರಿಶೀಲಿಸುವ ಸಲುವಾಗಿ ಬಾಂಗ್ಲಾದೇಶ್ ಸರ್ಕಾರವು ರಿಯಲ್ ಶುಗರ್ ಎಂದು ಕರೆಯಲ್ಪಡುವ ಅಸೋಲ್ ಚಿನಿ ಎಂಬ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದೆ. ಇದರ ಉದ್ದೇಶ ನಕಲಿ ಸುದ್ದಿಗಳು ಮತ್ತು ವದಂತಿಗಳನ್ನು ಹರಡುವುದನ್ನು ತಡೆಯುವುದು ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸುವುದಾಗಿದೆ. ಇವತ್ತು ಬಾಂಗ್ಲಾದೇಶದ ಕ್ಯಾಪಿಟಲ್ ಇರುವುದು ಢಾಕಾ, ಇದರ ಪ್ರಧಾನಿ ಇರುವುದು ಶೇಖ್ ಹಸೀನಾ ಅವರು ಮತ್ತು ಇದರ ಕರೆನ್ಸಿ ಢಾಕಾ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ ಅಂದರೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಎಂದು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ಸೆಪ್ಟೆಂಬರ್ 10 ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಎಂದು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಪ್ರತಿ ವರ್ಷ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವಾಗಿ ಆಚರಿಸಲಾಗುತ್ತದೆ. ಇದು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಆತ್ಮಹತ್ಯೆಗಳನ್ನು ತಡೆಯುವುದು ಈ ದಿನದ ಉದ್ದೇಶವಾಗಿದೆ. ಇದು ವಿಶ್ವದಾದ್ಯಂತ ಆತ್ಮಹತ್ಯೆ 10ನೇ ಪ್ರಮುಖ ಕಾರಣವಾಗಿದೆ ಮತ್ತು ಜಾಗತಿಕವಾಗಿ ಪ್ರತಿ ವರ್ಷ 1 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಆತ್ಮಹತ್ಯೆಯಿಂದ ಸಾಯುತ್ತಾರೆ. ಇದು ಪ್ರತಿ 40 ಸೆಕೆಂಡ್ಗಳಲ್ಲಿ ಮತ್ತು ಪ್ರತಿದಿನ ಸುಮಾರು 3,000 ಸಾವುಗಳಿಗೆ ಕಾರಣವಾಗುತ್ತದೆ. ಇದು ಒಟ್ಟು ಸಾವುಗಳಲ್ಲಿ ಸುಮಾರು 1.5% ಅಥವಾ 70 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಆತ್ಮಹತ್ಯೆ ಹೆಚ್ಚು ಸಾಮಾನ್ಯವಾಗಿದೆ. ಆದರೆ ಕೆಲವು ದೇಶಗಳಲ್ಲಿ 15-30 ವರ್ಷದೊಳಗಿನ ಜನರು ಸಹ ಹೆಚ್ಚು ದುರ್ಬಲರಾಗಿದ್ದಾರೆ. ಈ ಒಂದು ಹೆಚ್ಚಿನ ಮರಣದ ಹೊರತಾಗಿಯೂ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ತೊಡಗಿರುವ ಸಂಸ್ಥೆಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿವೆ. ಇದರ ಬಗ್ಗೆ ಒಂದು ಭಾರತದಲ್ಲಿ ನೋಡೋದಾದರೆ, ಪಬ್ಲಿಕ್ ಹೆಲ್ತ್ ಫೌಂಡೇಶನ್ ಆಫ್ ಇಂಡಿಯಾದ 2018 ಸಂಶೋಧನೆಯ ಪ್ರಕಾರ ಭಾರತವು ಈಗ ವಿಶ್ವದ ವಾರ್ಷಿಕ ಸ್ತ್ರೀ ಆತ್ಮಹತ್ಯೆಗಳಲ್ಲಿ 1/3 ಮತ್ತು ಪುರುಷ ಆತ್ಮಹತ್ಯೆಗಳಲ್ಲಿ 1/4 ಹೊಂದಿದೆ. ಭಾರತದಲ್ಲಿ ಪುರುಷರು ಮತ್ತು ಮಹಿಳೆಯರ ಆತ್ಮಹತ್ಯೆ ಪ್ರಮಾಣ ಜಾಗತಿಕ ಸರಾಸರಿಗಿಂತ ಹೆಚ್ಚಾಗಿದೆ. ಈ ಒಂದು ಜಾಗತಿಕ ಆತ್ಮಹತ್ಯೆಗಳಲ್ಲಿ ಭಾರತವು 17.8% ಪಾಲನ್ನು ಹೊಂದಿದೆ ಎಂದು ತಿಳಿಸಿದೆ. ಮತ್ತು ಭಾರತದ ದಕ್ಷಿಣ ರಾಜ್ಯಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ್ದವು, ಆದರೆ ಆತ್ಮಹತ್ಯೆಗಳಿಗೆ ಹೆಚ್ಚು ಒಳಗಾಗುತ್ತವೆ ಎಂದು ವರದಿ ತಿಳಿಸುತ್ತದೆ. ಈ ಪ್ರಕಾರ ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚಿನ ಆತ್ಮಹತ್ಯೆ ಪ್ರಮಾಣವನ್ನು ಹೊಂದಿವೆ ಎಂಬ ಜಾಗತಿಕ ಪ್ರವೃತ್ತಿಯನ್ನು ಇದು ಅನುಸರಿಸುತ್ತದೆ. ಮತ್ತು 15-39 ವರ್ಷ ವಯಸ್ಸಿನವರು ಭಾರತದಲ್ಲಿ ಹೆಚ್ಚು ದುರ್ಬಲರಾಗಿದ್ದಾರೆ ಎಂದು ಈ ವರದಿ ತಿಳಿಸಿದೆ. ಈ ಒಂದು ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ, ಈ ದಿನವನ್ನು 2003 ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಸಂಸ್ಥೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಆಚರಿಸುತ್ತಿವೆ. ಈ ಒಂದು 2020 ಥೀಮ್ ಏನೆಂದರೆ ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸೂಸೈಡ್ ಎಂಬುದು 2020 ಒಂದು ಥೀಮ್ ಆಗಿದೆ. ಈ ಒಂದು ISAP ಅಂದರೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಇದು ಆತ್ಮಹತ್ಯೆ ತಡೆಗಟ್ಟುವ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಒಂದು NGO ಆಗಿದೆ. ಇದನ್ನು 1960 ಪ್ರೊಫೆಸರ್ ಎರ್ವಿನ್ ರಿಂಗಲ್ ಮತ್ತು ಡಾಕ್ಟರ್ ನಾರ್ಮನ್ ಫ್ಯಾವರ್ಲೋ ಅವರು ಸ್ಥಾಪಿಸಿದರು. ಇದರ ಕೇಂದ್ರ ಕಚೇರಿ ಇರುವುದು ವಿಯೆನ್ನಾದಲ್ಲಿ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪರೇಶ್ ರಾವಲ್ ಅವರು. ಪರೇಶ್ ರಾವಲ್ ಅವರು ಈ ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಇವರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ಲೋಕಸಭೆಯ ಮಾಜಿ ಸಂಸದ ಮತ್ತು ಬಾಲಿವುಡ್ ನಟ ಆದಂತಹ ಪರೇಶ್ ರಾವಲ್ ಅವರನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನ ಹೊಸ ಮುಖ್ಯಸ್ಥರಾಗಿ ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ನೇಮಕ ಮಾಡಿದ್ದಾರೆ. ಈ ಒಂದು 3 ದಶಕಗಳ ವೃತ್ತಿ ಜೀವನದಲ್ಲಿ ಇವರು 1994 ಅತ್ಯುತ್ತಮ ಪೋಷಕ ನಟನಾಗಿ ಪ್ರತಿಷ್ಠಿತ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳೊಂದಿಗೆ ಒಂದು ರಾವಲ್ ಅವರನ್ನು ಗುರುತಿಸಲಾಗಿದೆ. ಇವತ್ತು ಮನರಂಜನಾ ಉದ್ಯಮಕ್ಕೆ ನೀಡಿದ ಕೊಡುಗೆಗಾಗಿ 2014 ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ವಿಶ್ವದ ಅಗ್ರಗಣ್ಯ ನಾಟಕ ತರಬೇತಿ ಸಂಸ್ಥೆಗಳಲ್ಲಿ ಒಂದಾಗಿದೆ ಮತ್ತು ಭಾರತದಲ್ಲಿ ಈ ರೀತಿಯ ಏಕೈಕ ಸಂಸ್ಥೆಯಾಗಿದೆ. ಇದನ್ನು 1959 ಸಂಗೀತ ನಾಟಕ ಅಕಾಡೆಮಿ ತನ್ನ ಘಟಕಗಳಲ್ಲಿ ಒಂದಾಗಿ ಸ್ಥಾಪಿಸಿತು. ನಂತರ 1975 ಇದು ಒಂದು ಸ್ವತಂತ್ರ ಘಟಕವಾಯಿತು ಮತ್ತು ಸ್ವಾಯತ್ತ ಸಂಸ್ಥೆಯಾಗಿ ನೋಂದಾಯಿಸಲ್ಪಟ್ಟಿತು. ಪ್ಲೇಯರ್ಸ್ ಫಾಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಭುವನೇಶ್ವರ್ ಕುಮಾರ್ ಮತ್ತು ಸ್ಮೃತಿ ಮಂದನಾ ಅವರನ್ನು ಈ ಒಂದು ಪ್ಲೇಯರ್ಸ್ ಫಾಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ. ಈ ಒಂದು ಪ್ಲೇಯರ್ ಸ್ಪಾಟ್ ಎಂಬುದು ಒಂದು ಆನ್ಲೈನ್ ಫ್ಯಾಂಟಿಸಿ ಗೇಮ್ ಪ್ಲಾಟ್ಫಾರ್ಮ್ ಆಗಿದೆ. ಇದಕ್ಕೆ ಒಂದು ಭಾರತೀಯ ಕ್ರಿಕೆಟರ್ ಆದ ಭುವನೇಶ್ವರ್ ಕುಮಾರ್ ಮತ್ತು ಸ್ಮೃತಿ ಮಂದನಾ ಅವರನ್ನು ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲಿಗೆ ಯಾವ ರಾಜ್ಯ ಚಾಲನೆ ನೀಡಿತು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಆಂಧ್ರ ಪ್ರದೇಶ. ಒಂದು ಆಂಧ್ರ ಪ್ರದೇಶದಿಂದ ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲಿಗೆ ಚಾಲನೆ ನೀಡಲಾಯಿತು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ದೇಶದ ಎರಡನೇ ಮತ್ತು ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲನ್ನು ಆಂಧ್ರ ಪ್ರದೇಶದ ಅನಂತಪುರದಿಂದ ದೆಹಲಿಯ ಆದರ್ಶ ನಗರ ರೈಲ್ವೆ ನಿಲ್ದಾಣಕ್ಕೆ ಚಾಲನೆ ನೀಡಲಾಯಿತು. ಈ ಒಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಮತ್ತು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಹೊಸ ದಿಲ್ಲಿ ಮತ್ತು ಅಮರಾವತಿಯಿಂದ ವಿಡಿಯೋ ಲಿಂಕ್ ಮೂಲಕ ರೈಲಿಗೆ ಚಾಲನೆಯನ್ನು ನೀಡಿದರು. ಈ ಒಂದು ರೈಲು 14 ಪಾರ್ಸಲ್ ವ್ಯಾನ್ಗಳನ್ನು ತುಂಬಿದೆ. ಇದು 40 ಗಂಟೆಗಳಲ್ಲಿ 2150 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದೆ. ಇವತ್ತು ಆಗಸ್ಟ್ 7ರಂದು ಮೊದಲ ಕಿಸಾನ್ ರೈಲನ್ನು ಮಹಾರಾಷ್ಟ್ರದ ದೇವಲಾಲಿ ಮತ್ತು ಬಿಹಾರದ ಧಾನಾಪುರ್ ನಡುವೆ ಸಾಪ್ತಾಹಿಕ ಸೇವೆಯಂತೆ ಚಾಲನೆ ನೀಡಲಾಗಿತ್ತು. ನಂತರ ಹೆಚ್ಚಿನ ಬೇಡಿಕೆಯಿಂದಾಗಿ ಇದನ್ನು ವಾರಕ್ಕೊಮ್ಮೆ ಮಾಡಲಾಯಿತು. ಈಗ ಎರಡನೇ ಕಿಸಾನ್ ರೈಲು ಮಾರ್ಗದಲ್ಲಿ ಬರುವ ರಾಜ್ಯಗಳ ರೈತರಿಗೆ ಇದು ಅನುಕೂಲವಾಗಲಿದೆ. ಮತ್ತು ಒಂದು ಕಿಸಾನ್ ರೈಲ್ ಇದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಉತ್ಪನ್ನಗಳನ್ನು ದೂರದ ಸ್ಥಳಗಳಿಗೆ ವೇಗವಾಗಿ ಸಾಗಿಸಲು ಸಹಾಯ ಮಾಡಲು ಈ ಒಂದು ಕಿಸಾನ್ ರೈಲು ಪ್ರಾರಂಭಿಸಲಾಗುತ್ತಿದೆ. ಈ ಸೌಲಭ್ಯವು ಕೃಷಿ ರಫ್ತು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಸಾವಯವ ಹತ್ತಿ ಬೆಳೆಗಾರರಿಗೆ ಯಾವ ಬ್ಯಾಂಕ್ ಹೊಸ ಸಾಲ ಯೋಜನೆ ಸಫಲನ್ನು ಪ್ರಾರಂಭಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 SBI. ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಯವ ಹತ್ತಿ ಬೆಳೆಗಾರರಿಗಾಗಿ ಒಂದು ಸಫಲ್ ಎಂಬ ಒಂದು ಯೋಜನೆಯನ್ನು ಪ್ರಾರಂಭಿಸಲಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ ಸಾವಯವ ಹತ್ತಿ ಬೆಳೆಗಾರರಿಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸಫಲ್ ಹೆಸರಿನ ಸಾಲ ಉತ್ಪನ್ನವನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ. ಒಂದು ಸಫಲ್ ಎಂದರೆ ಸೇಫ್ ಆ್ಯಂಡ್ ಫಾಸ್ಟ್ ಅಗ್ರಿಕಲ್ಚರ್ ಲೋನ್, ಅಂದರೆ ಸುರಕ್ಷಿತ ಮತ್ತು ವೇಗದ ಕೃಷಿ ಸಾಲ ಎಂದು. ಈ ಉತ್ಪನ್ನವು ಪ್ರಾಥಮಿಕವಾಗಿ ಸಾವಯವ ಹತ್ತಿ ಬೆಳೆಗಾರರ ಮೇಲೆ ಕೇಂದ್ರೀಕರಿಸಿದೆ. ಇದನ್ನು ಪಡೆಯಲು ರೈತರು ಇತರೆ ಹಿಂದಿನ ಯಾವುದೇ ಒಂದು ಸಾಲ ಇತಿಹಾಸವನ್ನು ಹೊಂದಿರಬಾರದು. ಈ ಉದ್ದೇಶಕ್ಕಾಗಿ SBI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಅನ್ನು ಬಳಸುತ್ತದೆ. ಮೊದಲ ವಿಶ್ವ ಸೌರ ತಂತ್ರಜ್ಞಾನ ಶೃಂಗಸಭೆಯನ್ನು ಯಾರು ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನರೇಂದ್ರ ಮೋದಿಯವರು ಈ ಒಂದು ಮೊದಲ ಅಂದರೆ ಫಸ್ಟ್ ವರ್ಲ್ಡ್ ಸೋಲಾರ್ ಟೆಕ್ನಾಲಜಿ ಸಮ್ಮಿಟನ್ನು ಉದ್ಘಾಟಿಸಿದರು. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ 1ನೇ ವಿಶ್ವ ಸೌರ ತಂತ್ರಜ್ಞಾನ ಶೃಂಗಸಭೆಯನ್ನು ವಾಸ್ತವಿಕವಾಗಿ ನಡೆಸಲಾಯಿತು. ಈ ಶೃಂಗಸಭೆಯನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಈ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳು ಮತ್ತು ಮುಂದಿನ ಪೀಳಿಗೆಯ ತಂತ್ರಜ್ಞಾನಗಳನ್ನು ಗಮನದಲ್ಲಿಟ್ಟುಕೊಂಡು ಶೃಂಗಸಭೆಯನ್ನು ನಡೆಸಲಾಯಿತು. ಈ ಸೌರಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಇಂತಹ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಈ ಒಂದು ಸಭೆಯಲ್ಲಿ 149 ರಾಷ್ಟ್ರಗಳಿಂದ 26,000 ಹೆಚ್ಚು ಸದಸ್ಯರು ಭಾಗವಹಿಸಿದ್ದರು. ಈ ಒಂದು ಮೊದಲ ವಿಶ್ವ ಸೌರ ತಂತ್ರಜ್ಞಾನ ಶೃಂಗಸಭೆಯನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಜೊತೆಗೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಆ್ಯಂಡ್ ಇಂಡಸ್ಟ್ರಿ ಒಂದು ಫಿಕ್ಕಿ ಆಯೋಜಿಸಿದ್ದವು. ಈ ಒಂದು ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಮೈಕಲ್ ಸ್ಟ್ಯಾನ್ಲಿ ವೆಟಿಂಗಾಮ್ ಅವರು ಈ ಒಂದು ಸಭೆಯಲ್ಲಿ ಮುಖ್ಯ ಭಾಷಣವನ್ನು ಮಾಡಿದರು. ಇವರು ಲಿಥಿಯಂ ಅಯಾನ್ ಬ್ಯಾಟರಿಗಳ ಕ್ರಾಂತಿಕಾರಕ ಆವಿಷ್ಕಾರಕ್ಕಾಗಿ 2019ರಲ್ಲಿ ಜಾನ್ ಬಿ ಗುಡ್ನೆಪ್ ಮತ್ತು ಅಕಿರಾ ಯೋಶಿನೊ ಅವರೊಂದಿಗೆ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದರು. ಈ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸ್ಥಾಪನೆಯಾಗಿದ್ದು 30 ನವೆಂಬರ್ 2015ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಹರಿಯಾಣದ ಗುರುಗ್ರಾಮ್ನಲ್ಲಿ. ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಇರುವುದು ಉಪೇಂದ್ರ ತ್ರಿಪಾಠಿ ಅವರು. EASE ಎನ್ಹ್ಯಾನ್ಸ್ಡ್ ಆಕ್ಸೆಸ್ ಆ್ಯಂಡ್ ಸರ್ವಿಸ್ ಎಕ್ಸಲೆನ್ಸ್ ಅಂದರೆ ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ ಸುಧಾರಣಾ ಸೂಚ್ಯಂಕದ ಪ್ರಕಾರ ಯಾವ ಬ್ಯಾಂಕ್ ಮೊದಲ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬ್ಯಾಂಕ್ ಆಫ್ ಬರೋಡಾ. ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಈ ಒಂದು EASE ಸೂಚ್ಯಂಕದ ಪ್ರಕಾರ ಮೊದಲ ಸ್ಥಾನದಲ್ಲಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ EASE ಬ್ಯಾಂಕಿಂಗ್ ಸುಧಾರಣಾ ಸೂಚ್ಯಂಕ 2.2ರ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾ ಮೊದಲ ಸ್ಥಾನದಲ್ಲಿದೆ. ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನವನ್ನು ಪಡೆದಿದೆ. ಈ ಒಂದು ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅವರು ಈ ಒಂದು ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ ಸುಧಾರಣೆ ಎಂಬ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಸ್ಥಾಪನೆಯಾಗಿದ್ದು 26 ಸೆಪ್ಟೆಂಬರ್ 1946ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಮತ್ತು ಇದರ ಪ್ರಸ್ತುತ CEO ಇರೋದು ಸುನಿಲ್ ಮೆಹ್ತಾ ಅವರು. ಓಕೆ ಸ್ನೇಹಿತರೆ, ಇವತ್ತಿಗೆ ಇಷ್ಟರಲ್ಲೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹಿಂದಿನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ರಾಜೀವ್ ಗಾಂಧಿ ವನ್ಯಜೀವಿ ಅಭಯಾರಣ್ಯ ಇರುವುದು ಆಂಧ್ರ ಪ್ರದೇಶದಲ್ಲಿ. ಸ್ನೇಹಿತರೆ ಕನ್ಫ್ಯೂಷನ್ ಆಗಬೇಡಿ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವುದು ಕರ್ನಾಟಕದಲ್ಲಿ, ರಾಜೀವ್ ಗಾಂಧಿ ವನ್ಯಜೀವಿ ಅಭಯಾರಣ್ಯ ಇರುವುದು ಆಂಧ್ರ ಪ್ರದೇಶದಲ್ಲಿ, ಹಾಗೆ ರಣತುಂಬರ ರಾಷ್ಟ್ರೀಯ ಉದ್ಯಾನವನ ಇರುವುದು ರಾಜಸ್ಥಾನದಲ್ಲಿ. ಸ್ನೇಹಿತರೆ ಹಾಗೆ ಹಿಂದಿನ 2 ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ನ ಮರೆಯದೆ ಕಮೆಂಟ್ ಮಾಡಿ. ಆಸ್ಟ್ರೇಲಿಯಾ ಸರ್ಕಾರವು ಭಾರತಕ್ಕೆ ವ್ಯಾಪಾರ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಿದೆ? ಆಪ್ಷನ್ಸ್ ಇರುವುದು ಆಡಮ್ ಗ್ಲಿ
ಗಿಲ್ಕ್ರಿಸ್ಟ್, ಮ್ಯಾಥ್ಯೂ ಹೆಡನ್, ಬ್ರೆಟ್ಲಿ ಮತ್ತು ರಿಕಿ ಪಾಂಟಿಂಗ್. ಎರಡನೇ ಪ್ರಶ್ನೆ, ಪಿಚ್ ರೇಟಿಂಗ್ ಪ್ರಕಾರ 2020-21 ಭಾರತೀಯ ಆರ್ಥಿಕತೆಯು ಎಷ್ಟು ಶೇಕಡಾವಾರ ಸಂಕುಚಿತಗೊಳ್ಳುತ್ತದೆ ಎಂದು ಅಂದಾಜಿಸಿದೆ? ಆಪ್ಷನ್ಸ್ ಇರುವುದು 5%, 7.5%, 10.5% ಮತ್ತು 15%. ಓಕೆ ಸ್ನೇಹಿತರೆ, ಹಾಗಿದ್ದರೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೊಂತೀನಿ. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗೂ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ. ಥ್ಯಾಂಕ್ ಯು.